ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಗೆಟ್ ರೆಡಿ ವಿತ್ ಮೀ ಫಾರ್ ಡಿನ್ನರ್ ಅಂತ ಹೇಳಿ ನಾನೊಂದು ವ್ಲಾಗ್ ಮಾಡ್ತಿದ್ದೀನಿ. ಸೊ ಬನ್ನಿ, ಒಂದು ಡಿನ್ನರ್ ಹೋಗೋದಕ್ಕೆ ಯಾವ ಥರ ಲೈಟ್ ವೈಟಾಗಿ ಮೇಕಪ್ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಸ್ಕಿನ್ ಕೇರ್ ಯಾವ ಥರ ಮಾಡ್ತಾರೆ ಮತ್ತು ಲೈಟ್ ಟಚಪ್ ಮೇಕಪ್ ಯಾವ ಥರ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನಾನು ಇವಾಗ ಏನು ಮಾಡ್ಕೊಂಡಿದ್ದೀನಲ್ಲ ಇಷ್ಟೇನೆ. ಸೊ ಇದನ್ನು ಯಾವ ಥರ ನಾನು ಸೆಟಪ್ ಮಾಡ್ಕೊಳ್ತೀನಿ ಮೇಕಪ್ ಎಷ್ಟೆಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಬೇಸಿಕ್ ಥಿಂಗ್ ಅಂದರೆ ಸಿರಮ್ ಯೂಸ್ ಮಾಡ್ತೀನಿ. ಸೊ ನಂದು ಸ್ವಲ್ಪ ಡ್ರೈ ಸ್ಕಿನ್ ಆಗಿದೆ, ಹ್ಯೂಮಿಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಔಟ್ ಸೈಡಲ್ಲಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಯಾವಾಗಲೂ ಅಷ್ಟೇ ಫೇಸ್ ವಾಶ್ ಆದಮೇಲೆ ಸಿರಮ್ನ ಯೂಸ್ ಮಾಡ್ಕೊಳ್ತೀನಿ. ಆಲ್ ಓವರ್ ದ ಫೇಸ್ ಮತ್ತು ಆಲ್ ಓವರ್ ದ ನೆಕ್ ಎಲ್ಲ ಕಡೆ ಸಿರಮ್ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಬಂದು ಆರ್ಡಿನರಿದು ಗ್ಲೈಕೋಲಿಕ್ ಆಸಿಡ್ ಮತ್ತು ಹೈಲೋರಾನಿಕ್ ಆಸಿಡ್ ಕಾಂಬಿನೇಷನ್ ಇರುವಂಥ ಸಿರಮ್ನ ಯೂಸ್ ಮಾಡ್ತೀನಿ. ಇದು ಡೈನೆಸ್ಸು, ಡಾರ್ಕ್ ಸ್ಪಾಟ್ಸು ಮತ್ತು ಪೋರ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದು ಮಾಯಿಶ್ಚರೈಸರು. ನಾನು ಯೂಶ್ವಲಿ ಸೆರವಿ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ, ಬಟ್ ಇವತ್ತು ನಾನು ಪಾಂಡ್ಸ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆರವಿ ಮಾಯಿಶ್ಚರೈಸರ್ನ ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಅದು ಕೂಡ ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸೆನ್ಸಿಟಿವ್ ಸ್ಕಿನ್ಗೆಲ್ಲ ಯೂಸ್ ಮಾಡೋವಂಥ ಒಂದು ಒಳ್ಳೆ ಕ್ರೀಮ್ ಆಗಿರುತ್ತೆ. ಸೊ ಇದನ್ನು ಅಷ್ಟೇ ಮಾಯಿಶ್ಚರೈಸರ್ನ ಆಲ್ ಓವರ್ ದ ನೆಕ್ ಮತ್ತು ಆಲ್ ಓವರ್ ದ ಫೇಸ್ ಎರಡೂ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಿರರ್ ಆ ಸೈಡಲ್ಲಿದೆ, ಬಟ್ ನಾನು ಕ್ಯಾಮ್ರಾ ನೋಡ್ಕೊತ ಎಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಸೊ ಫಸ್ಟ್ ಸೆಟಪ್ ಬಂದು ಫಸ್ಟ್ ಟೈಮ್ ಬಂದು ಸೀರಮ್ ಹಾಕ್ಕೊಳ್ಬೇಕು, ನೆಕ್ಸ್ಟು ಮಾಯಿಶ್ಚರೈಸರು. ಅದಾದಮೇಲೆ ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಎಲ್ಲರಿಗೂ ಗೊತ್ತೇ ಇದೆ ಫೇರ್ ಆ್ಯಂಡ್ ಲವ್ಲಿ ಕ್ರೀಮು. ಸೊ ಅದನ್ನೇ ನಾನು ಯೂಸ್ ಮಾಡ್ತೀನಿ, ಬೇರೆ ಯಾವ ಒಂದು ಕ್ರೀಮನ್ನು ನಾನು ಯೂಸ್ ಮಾಡಲ್ಲ. ನಾನು ಈವನ್ ಪಿ ಯು ಸಿ ಹೈಸ್ಕೂಲು ಓದ್ತಾ ಇದ್ದಾಗಿಂದನೂ ನಾನು ಇದೊಂದೇ ಕ್ರೀಮ್ನ ಯೂಸ್ ಮಾಡೋದು. ನನಗೇನು ಇದು ತುಂಬ ಲೈಟ್ ವೈಟ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿ ಸೆಟ್ ಆಗುತ್ತೆ ಸ್ಕಿನ್, ಎಲ್ಲ ಸ್ಕಿನ್ ತುಂಬು ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನು ಯಾವಾಗಲೂ ಫೇರ್ ಆ್ಯಂಡ್ ಲವ್ಲಿನೂ ಪ್ರಿಫರ್ ಮಾಡ್ತೀನಿ. ನಮ್ಮ ಅಕ್ಕ ಹತ್ರ ಎಲ್ಲ ಸ್ವಲ್ಪ ಕ್ರೀಮ್ ಹಂಗೆ ಉಳ್ಕೊಂಡಿದೆ, ನನಗೆ ಕಾಣಿಸಿಲ್ಲ. ನಾನು ಲೇಟರ್ ಆನ್ ಅದನ್ನು ವೈಪ್ ಮಾಡ್ಕೊಳ್ತೀನಿ. ಸೊ ಎಲ್ಲದನ್ನು ಅಷ್ಟೇ, ನೀವು ಯಾವುದೇ ಕ್ರೀಮ್ ಹಚ್ಕೊಂಡ್ರು ಅಷ್ಟೇ ಅದನ್ನು ನೀಟಾಗಿ ವೈಪ್ ಮಾಡ್ಕೊಳ್ಳಿ, ಸ್ಕಿನ್ಗೆ ಸೆಟಲ್ ಮಾಡ್ಕೊಳ್ಳಿ, ಸೆಟಪ್ ಆಗೋ ಥರ. ಸೊ ಇಷ್ಟೇ, ನನಗಂತೂ ಫೇರ್ ಆ್ಯಂಡ್ ಲವ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಸೆಟ್ ಆಗುತ್ತೆ. ಆ್ಯಂಡ್ ಎಲ್ಲ ಕ್ರೀಮ್ನ ಹಚ್ಚಿ ಆದಮೇಲೆ ನೀವು ಸನ್ಸ್ಕ್ರೀನ್ ಹಚ್ಚೋದು ತುಂಬಾ ಮುಖ್ಯ. ನಾನು ನೈಟ್ ಟೈಮ್ ಡಿನ್ನರ್ಗೆ ಹೋಗ್ತಿರೋದ್ರಿಂದ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ಕೊಳ್ತಿದ್ದೀನಿ. ನೀವು ಡೇ ಟೈಮಲ್ಲಿ ಔಟ್ ಸೈಡ್ ಹೋಗೋದಾದರೆ ದಯವಿಟ್ಟು ಅಟ್ಲೀಸ್ಟ್ SPF 50 ಸನ್ಸ್ಕ್ರೀನ್ನ ಯೂಸ್ ಮಾಡಿ ಲೈಟ್. ಸೊ ಕೊನೆಯಲ್ಲಿ ನಾನು ಸ್ವಲ್ಪ ಪೌಡ್ರನ್ನ ಹಾಕ್ಬಿಟ್ಟು ಎಲ್ಲ ಏನು ಮೇಕಪ್ ಮಾಡಿದ್ದೆ ಅದನ್ನು ಸೆಟಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬ್ರಷ್ನ ಕೂಡ ಯೂಸ್ ಮಾಡಿಬಿಟ್ಟು ಈ ಪೌಡರ್ ಎಲ್ಲ ಡ್ರೈ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಈ ಮೇಕಪ್ಗೆ ಅಂತಲೇ ಪೌಡರ್ ಏನು ಬರುತ್ತೆ ಬಫ್ ಎಲ್ಲ ಯೂಸ್ ಮಾಡಿ ಹಾಕ್ಕೊಳ್ತಾರಲ್ಲ ಅದನ್ನು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ನನ್ನ ಪಾಪಿಗೆ ಯೂಸ್ ಮಾಡ್ತೀನಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟು ನಾನು ಸ್ಕಿನ್ ಕೇರ್ ಎಲ್ಲ ಮುಗ್ದಿ ಆದಮೇಲೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಬಂದು ಕಣ್ಣಿಗೆ ಕಾಜಲ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಇವನೇನು ನಮ್ಮದು ಅಂಡರ್ ಐ ಲ್ಯಾಶಸ್ ಇರುತ್ತಲ್ಲ, ಸೊ ಅಲ್ಲಿ ನಾನು ಕಾಜಲ್ನ ಯೂಸ್ ಮಾಡ್ತಿದ್ದೀನಿ. ಔಟರ್ ಲೈನ್ ಕೂಡ ಒಂದು ಲೈಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಸಿಂಪಲ್ಲಾಗಿ ಕಾಣೋ ಥರ. ಯೂಶ್ವಲಿ ಕಣ್ಣಿಗೆ ಕಾಜಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಐಬ್ರೋಸ್ಗೂ ಕೂಡ ನಾನು ಸೇಮ್ ಕಾಜಲ್ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ, ಸೊ ಬ್ರಷಿನ ಅವಶ್ಯಕತೆ ಏನಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಹಂಗೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಪ್ಲೈ ಎಲ್ಲ ಮಾಡಿ ಆದಮೇಲೆ. ಸೊ ಈ ಥರ ನಾವು ಕಾಜಲ್ ಪೆನ್ಸಿಲ್ನ ಯೂಸ್ ಮಾಡಿಬಿಟ್ಟು ಐಲ್ಯಾಶಸ್ಸು ಮತ್ತು ಐಬ್ರೋಗೂ ಕೂಡ ನಾವು ಈ ಥರ ಲೈಟಾಗಿ ಅಪ್ಲೈ ಮಾಡ್ಕೊಳ್ಬೋದು. ಸೊ ಇವಾಗ ಕಾಜಲ್ ಪಾರ್ಟ್ ಮುಗಿದಿದೆ, ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಬಟ್ ಇನ್ ಬಿಟ್ವೀನ್ ನಾನು ನನ್ನ ಕ್ಯೂಟ್ ಪೌಚ್ನ ತೋರಿಸ್ತಾ ಇದ್ದೀನಿ, ಬ್ಲೂ ಕಲರ್ ಪೌಚು. ಇದು ಇಂಡಿಯಾದಿಂದನೇ ನಾವು ತೊಗೊಂಬಂದಿದ್ದು. ನನ್ನ ಮೇಕಪ್ ಸೆಟ್ಟೆಲ್ಲ ಏನಿದೆ, ಈ ಕಾಜಲು, ಲಿಪ್ಸ್ಟಿಕ್ಕು ಅದೆಲ್ಲದನ್ನು ನಾನು ಇದ್ರೊಳಗಡೆ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಅಂತೂ ಹ್ಯೂಜ್ ಆಫ್ ಮೇಕಪ್ ಲಿಪ್ಸ್ಟಿಕ್ ಇದೆ, ತುಂಬ ಅಂದರೆ ತುಂಬ ಜಾಸ್ತಿ ಕಲೆಕ್ಷನ್ ಲಿಪ್ಸ್ಟಿಕ್ ಇಟ್ಟಿದ್ದೀನಿ. ಅದರಲ್ಲಿ ನನ್ನ ಫೇವ್ರೆಟ್ ಬಂದು ಮೆಬ್ಲಿಂದು 20 ಅಂತ ಹೇಳಿ ಇದ್ರ ಕೋಡ್ ಬಂದುಬಿಟ್ಟು. ಇದೊಂಥರ ರೆಡ್ಡು ಅಲ್ಲ, ಒಂಥರ ಮೆರೂನು ಅಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರೋ ಶೇಡ್ ಇದು.
ಮ್ಯಾಟ್ ಫಿನಿಷಿಂಗ್ ಕೊಡುತ್ತೆ. ಈವನ್ ಪಾರ್ಟಿಗೆ ಹೋಗಬೇಕಾದ್ರೆ ಇಲ್ಲಾಂದರೆ ಫಂಕ್ಷನ್ಗೆ ಏನಾದರೂ ಅಟೆಂಡ್ ಮಾಡುವಾಗ ಈ ಥರ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಬ್ರೈಟ್ ಇರೋರಿಗೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಐಲೈನರ್ ಹಚ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಎಷ್ಟು ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಇವಾಗ ರೈಟ್ ನಾವು ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ತುಂಬ ಜಾಸ್ತಿ ಲಿಪ್ಸ್ಟಿಕ್ನ ಇಷ್ಟಪಡ್ತೀನಿ ನಾನು. ಮತ್ತು ಕಾಜಲು ಲಿಪ್ಸ್ಟಿಕ್ಕು ಮತ್ತು ಐ ಶ್ಯಾಡೋ ಎಲ್ಲ ಬರುತ್ತಲ್ಲ ಅದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಪ್ರೆಸೆಂಟ್ಲಿ ನಾನು ಇಷ್ಟು ಲಿಪ್ಸ್ಟಿಕ್ನ ಕ್ಯಾರಿ ಮಾಡ್ತಿದ್ದೀನಿ ಬ್ಯಾಗಲ್ಲಿ. ಇನ್ನೂ ಏನಾದರೂ ಹೊಸ ಹೊಸ ಕಲರ್ಸ್ ಏನಾದರೂ ಸಿಕ್ತು ಅಂದರೆ ಅದನ್ನು ಕೂಡ ಗ್ರ್ಯಾಬ್ ಮಾಡ್ತೀನಿ. ಜಾಸ್ತಿ ಒಂದು ಸ್ವಲ್ಪ ನಾನು ಇವಾಗ ಏನು ತೋರಿಸ್ತಿದ್ದೀನಲ್ಲ ಈ ಥರ ಕಲರ್ ಶೇಡ್ಸ್ಗಳೇ ನನಗೆ ಇಷ್ಟ ಆಗುತ್ತೆ. ಈ ಪಿಂಕು ಈ ಥರ ಎಲ್ಲ ನಾನು ತೊಗೊಳಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಸ್ವಲ್ಪ ಬ್ರೈಟು ಚೆನ್ನಾಗಿ ಫೇರ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಸೊ ನನಗೆ ಈ ಥರ ಕಲರ್ಸ್ ಇಷ್ಟ ಆಗುತ್ತೆ, ನಿಮಗೆ ಯಾವ ಥರ ಕಲರ್ಸ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಫೈನಲಿ ನಂದು ಒಂದು ಫೇವ್ರೇಟ್ ಕಲರ್ ಇದು ಡಾರ್ಕ್ ಮೆರೂನು ಮ್ಯಾಟ್ ಲಿಪ್ಸ್ಟಿಕ್ಕು ನೈಕಾ ಅವ್ರದು. ತುಂಬ ಅಂದರೆ ತುಂಬ ಫೇವ್ರೇಟ್ ಕಲರು. ನಾನು ಮೇಕಪ್ ಮಾಡುವಾಗ ಪಾಪು ಬಂದು ಬಂದು ಚೆಕ್ ಮಾಡ್ತಿದ್ದಾಳೆ ಇನ್ನೂ ನೀನು ರೆಡಿ ಆಗಿಲ್ವಾ ಅಂತ ಹೇಳಿ. ಸೊ ಅವಳಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾ ಇದ್ದೀನಿ, ಹೋಗು ನೀನು ಮತ್ತೆ ಕೂತ್ಕೊಂಡಿರು ಅಂತ ಹೇಳಿ. ಸೊ ಇವಾಗ ಐ ಶ್ಯಾಡೋ ಹಚ್ಕೊಳ್ಳೋ ಅಂತ ಟೈಮು. ನಾನು ಬಂದುಬಿಟ್ಟು ತುಂಬ ಲೈಟ್ ಕಲರ್ನ ಸ್ವಲ್ಪ ಶೈನಿಂಗ್ ಇರುವಂಥ ಕಲರ್ನ ಚೂಸ್ ಮಾಡಿ ಹಚ್ಕೊಳ್ತಾ ಇದ್ದೀನಿ. ನೈಟ್ ಟೈಮ್ ಹೋಗ್ತಾ ಇರೋದ್ರಿಂದ ಏನು ಈ ರೆಡ್ಡು ಪಿಂಕು ನಾವು ಕಲರ್ ಶೇಡ್ ಎಲ್ಲ ಹಾಕೋದು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅಲ್ಲಿ ಹೆಂಗಿದ್ರು ಲೈಟ್ ಉಡ್ ಸ್ವಲ್ಪ ಡಿಮ್ ಆಗಿರುತ್ತೆ ಅಂತ ಹೇಳಿ ಸ್ವಲ್ಪ ಶೈನಿಂಗ್ ಇರುವಂಥ ಕಲರ್ನೇ ನಾನು ಕೊಟ್ಕೊಳ್ತಾ ಇದ್ದೀನಿ. ನಾವು ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಇವತ್ತು ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಹೋಗಿ ಆದಮೇಲೆ ಯಾವ ಥರ ಇರುತ್ತೆ ಫುಡ್ ಎಲ್ಲ ಅಂತ ತೋರಿಸ್ತೀನಿ. ಸೊ ಇವಾಗ ಐಲೈನರ್ ಹಚ್ಕೊಳ್ಳೋ ಅಂತ ಟೈಮು. ಸೊ ಒಂದು ಲೇಯರ್ ಐಲೈನರು ತುಂಬ ಡಾರ್ಕ್ ಆಗಲ್ಲ, ತುಂಬ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ತುಂಬ ಜಾಸ್ತಿ ಜನ ತುಂಬ ಅಂದರೆ ಜಾಸ್ತಿ ಲೇಯರ್ನ ಮಾಡ್ಕೊಳ್ತಾರೆ. ಸೊ ಅದು ಅವ್ರಿಗೆ ಕಣ್ಣು ಯಾವ ಥರ ಇರುತ್ತೆ ಆ ಥರ ಅದಕ್ಕೆ ನೋಡಿಬಿಟ್ಟು ಐಲೈನರ್ ಸೆಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಈವನ್ ಲ್ಯಾಶಸ್ಗೂ ಕೂಡ ನಾನು ಸುಮ್ಮನೆ ಸಿಂಪಲಾಗಿ ಐಲೈನರ್ನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಾಗಿ ನಾನು ಪಾಕೆಟ್ ಪರ್ಫ್ಯೂಮ್ ಏನಿತ್ತು ಯಾಡ್ಲೇ ಅವ್ರದ್ದು ತುಂಬ ಚೆನ್ನಾಗಿರೋ ಫ್ರೆಗ್ರೆನ್ಸ್ ಕೊಡುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಬಂದು ನನ್ನ ಮೇಕಪ್ಪು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಾನು ಸ್ವಲ್ಪ ಡ್ರೈ ಆದರೆ ಮುಗೀತು. ನಾನು ಮೇಕಪ್ ಸ್ಪ್ರೇ ಅದು ಏನು ಯೂಸ್ ಮಾಡಲ್ಲ, ಹೇರ್ಗೂ ಅಷ್ಟೇ ಹೇರ್ ಸ್ಪ್ರೇನು ನಾನು ಯೂಸ್ ಮಾಡಲ್ಲ. ನನಗೇನು ಅದು ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ. ಮೇಕಪ್ ಎಲ್ಲ ಮುಗಿದಾಯಿತು, ಇನ್ನು ಹೇರ್ ಸ್ಟೈಲ್ನ ಸೆಟ್ ಮಾಡ್ಕೊಳ್ಳೋಣ. ಹೇರು ಆಲ್ಮೋಸ್ಟ್ ಡ್ರೈ ಆಗಿದೆ, ಇನ್ನು ಸ್ವಲ್ಪ ಡ್ರೈ ಆಗಬೇಕು, ಸ್ವಲ್ಪ ಲೈಟಾಗಿ ವೆಟ್ಟಿದೆ ಕೆಳಗಡೆ ಎಲ್ಲ. ಸೊ ನೋಡಿ ಹೇರ್ ಡ್ರೈಯರ್ ಬೇಕಂದರೆ ಲೈಟಾಗಿ ಒಂದ್ಸರಿ ಹೇರ್ ಡ್ರೈಯರ್ನ ಮಾಡಿಕೊಂಡು ಹೇರ್ ಎಲ್ಲ ಡ್ರೈ ಮಾಡಾದಮೇಲೆ ತುಂಬ ಲೈಟಾಗಿ ನಾನು ಹೇರ್ನ ತುಂಬ ಅಂದರೆ ತುಂಬ ಯಾವುದು ಹೇರ್ ಸ್ಟೈಲ್ನ ಕೊಡೋಕ್ಕೆ ಹೋಗಲ್ಲ, ಸುಮ್ಮನೆ ಕೂಮ್ ಮಾಡ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಇತ್ತು ಅಂತೇಳಿ ಹೇರನ್ನೆಲ್ಲ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಹೇರ್ ಡ್ರೈಯರ್ನ ಅವಾಯ್ಡ್ ಮಾಡಿ, ಹೇರ್ ಡ್ರೈಯರ್ ಜಾಸ್ತಿ ಯೂಸ್ ಮಾಡಬಾರ್ದು. ತುಂಬ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಹೇರ್ ಫಾಲ್ ಮಾಡ್ಕೊಳ್ತೀರಾ. ಇನ್ನೂ ಹೇರ್ ಫಾಲ್ ಜಾಸ್ತಿ ಇರೋರಿಗೆ ಹೇರ್ ಡ್ರೈಯರ್ನ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಹೇರ್ ಫಾಲ್ ಆಗಿಬಿಡುತ್ತೆ. ಸೊ ಈ ಥರ ಸ್ಟ್ರೈಟಾಗಿ ನಾನು ಹೇರ್ನ ಬಿಟ್ಕೊಂಡಿದ್ದೀನಿ. ನಾನು ಪ್ರಿಫರೇಬಲಿ ಈ ಥರನೇ ಹೇರ್ ಬಿಡೋದಕ್ಕೆ ಟ್ರೈ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮು. ಸ್ಯಾರಿ ಆಗಿರಲಿ, ಡ್ರೆಸ್ ಆಗಿರಲಿ, ಏನೇ ಆಗಲಿ, ಯಾವುದನ್ನೂ ಎಕ್ಸ್ಟ್ರಾ ಹೇರ್ನ ಬಿಡೋಕ್ಕೆ ಹೋಗಲ್ಲ. ಇಯರಿಂಗ್ಸು ಅಷ್ಟೇ, ತುಂಬ ಸಿಂಪಲ್ಲಾಗಿ ಇಯರಿಂಗ್ಸ್ ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಇನ್ನು ಮೇಕಪ್ ನೋಡ್ತಾ ಇದ್ದೀರಾ ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಚೆನ್ನಾಗಿ ಬಂದಿದೆಯಾ, ಚೆನ್ನಾಗಿ ಬಂದಿದ್ದರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಅನಿಸ್ತು ಮೇಕಪ್ ನಿಮಗೆ ಅಂತ ಹೇಳಿ. ಇನ್ನು ಊಟಕ್ಕೆ ಹೋಗೋ ಟೈಮ್ ಕೂಡ ಆಗಿದೆ, ಬೇಗ ರೆಡಿಯಾಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಟೈಮಲ್ಲೇ ನಾವು ರೆಸ್ಟೋರೆಂಟ್ಗೆ ಹೋಗ್ತೀವಿ. ಸೊ ಇದು ಬಂದು ಮೇಕಪ್ ಲುಕ್ ಆಗಿತ್ತು. ಇವತ್ತು ನಾವು ಹೋಗಿರೋ ಒಂದು ರೆಸ್ಟೋರೆಂಟ್ ಬಂದು ಇಂಡಿಯನ್ ರೆಸ್ಟೋರೆಂಟು. ಸೊ ಇಲ್ಲಿ ಗ್ರಿಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ಹಾಗಾಗಿ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ಹೇಳಿ ಬಂದಿದ್ದೀವಿ. ನೋಡೋಣ ಯಾವ್ಯಾವ ಥರ ಗ್ರಿಲ್ನ ಇಲ್ಲಿ ಕೊಡ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಬಂದು ಚಿಕನ್ನು ಮೀಟು ಮತ್ತು ಫಿಶ್ ಗ್ರಿಲ್ಲಾಗಿ ಕೊಡ್ತಾರಂತೆ. ಸೊ ಲೆಟ್ ಸಿ ಏನು ಗ್ರಿಲ್ಲೆಲ್ಲ ಬರುತ್ತೆ ಅಂತೇಳಿ. ಹಾಟ್ ಪಾಟಲ್ಲಿ ನಮ್ಮ ಮುಂದೆ ಆಫ್ ಬೇಕಾಗಿರುವಂಥ ಚಿಕನ್ನು ಫಿಶು ಪ್ರಾನ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಇನ್ನೊಂದ್ಸರಿ ಬೇಕ್ ಮಾಡಿಬಿಟ್ಟು ನಾವೇ ಸರ್ವ್ ಮಾಡ್ಕೊಂಡು ತಿನ್ನೋ ಥರ ಒಂದು ರೆಸ್ಟೋರೆಂಟ್ ಇದು. ತುಂಬ ಚೆನ್ನಾಗಿತ್ತು. ಇಂಡಿಯನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಬಿರಿಯಾನಿನ ಮಸ್ಟ್ ಟ್ರೈ ಮಾಡಲೇಬೇಕು. ಆ್ಯಂಡ್ ಸಾಲಡ್ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ. ಆ್ಯಂಡ್ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು, ತುಂಬ ಸೈಲೆಂಟಾಗಿ ಚೆನ್ನಾಗಿತ್ತು. ಡಿನ್ನರ್ ಪಾರ್ಟಿನೂ ನಾವು ಎಂಜಾಯ್ ಮಾಡಿಕೊಂಡು
ಮನೆಗೆ ಬಂದಿದ್ದು ಕೂಡ ಆಯಿತು. ಮನೆಗೆ ಬರೋಷ್ಟರಲ್ಲಿ 11:30 ಆಗೋಗಿತ್ತು. ಸೊ ಬಂದು ಇನ್ನೇನು ವಿತ್ ಮೇಕಪ್ ಮಲ್ಕೊಳ್ಳೋಕ್ಕಾಗಲ್ಲ, ಇದನ್ನೆಲ್ಲದನ್ನು ಮೇಕಪ್ ಎಲ್ಲ ರಿಮೂವ್ ಮಾಡಿನೇ ಮಲ್ಕೋಬೇಕು ಅಂತ ಹೇಳಿ ಒಂದೊಂದು ಮೇಕಪ್ನ ತೆಗೆಯೋದಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಬಂದು ನಾನು ಹೇರ್ನ ಟೈ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಟೈ ಆಗಿ ಆದಮೇಲೆ ಮೇಕಪ್ನ ರಿಮೂವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆದಷ್ಟು ಕೊಬ್ಬರಿ ಎಣ್ಣೆ ಮತ್ತು ವೆಟ್ ಟಿಶ್ಯೂಸ್ನ ಮೇಕಪ್ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಲ್ಯಾಕ್ಮೆಯದ್ದು ಪೀಚ್ ಮೇಕಪ್ ರಿಮೂವಲ್ ಕ್ರೀಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಇದನ್ನು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಲೈಟಾಗಿ ಒಂದ್ಸರಿ ಎಲ್ಲ ರಬ್ ಸ್ಕ್ರಬ್ ಥರ ಮಾಡಿಕೊಂಡು ಅದಾದಮೇಲೆ ವೆಟ್ ಟಿಶ್ಯೂನ ಯೂಸ್ ಮಾಡಿಕೊಂಡು ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ತೀನಿ. ಇವನ್ ನೀವು ಲಿಪ್ಸ್ಟಿಕ್ಕು ಕಾಜಲ್ಲು ಏನೇ ಹಾಕಿದ್ರು ಅದ್ರ ಮೇಲೂ ಕೂಡ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಲೈಟಾಗಿ ವೆಟ್ ಟಿಶ್ಯೂಯಿಂದ ಯೂಸ್ ಮಾಡಿಕೊಂಡು ವೆಟ್ ಟಿಶ್ಯೂನ ನೀಟಾಗಿ ವೈಪ್ ಮಾಡಿಕೊಂಡ್ರೆ ಈ ಮೇಕಪ್ ಎಲ್ಲ ಬಂದುಬಿಡುತ್ತೆ, ತುಂಬ ಈಸಿಯಾಗಿ ಕೂಡ ಬರುತ್ತೆ. ಸೊ ಈ ಮೇಕಪ್ ರಿಮೂವಲ್ ಯೂಸ್ ಮಾಡಿ ಆದಮೇಲೆ ಆಯಿಲ್ ಮಸಾಜ್ ಮಾಡಿಕೊಂಡು ಲೈಟ್ ವಾರ್ಮ್ ವಾಟ್ರಿಂದ ಮೇಕಪ್ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ರೆಗ್ಯುಲರ್ ಟೋನರ್ ಏನಿರುತ್ತೆ ಅದನ್ನು ಮತ್ತು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ನೀವು ಮಲ್ಕೊಳ್ಬೋದು. ಸೊ ಇದು ಬಂದು ಮೇಕಪ್ ರಿಮೂವಲ್ ಆದಮೇಲೆ ನೀವು ಮಾಡ್ಕೊಳ್ಬೇಕಾಗಿರುವಂಥ ಒಂದು ಸ್ಕಿನ್ ಕೇರು. ನಾನಿಲ್ಲಿ ವೆಟ್ ಟಿಶ್ಯೂಸ್ನ ಯೂಸ್ ಮಾಡಿಬಿಟ್ಟು ಏನು ಎಕ್ಸ್ಟ್ರಾ ಮೇಕಪ್ ಎಲ್ಲ ಇತ್ತು ಅದನ್ನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ಕೆಲವೊಂದ್ಸರಿ ಮೇಕಪ್ ರಿಮೂವಲ್ ಮಾಡುವಾಗ ವೆಟ್ ಟಿಶ್ಯೂಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆಯಿಲ್ ಹಾಕಿದ್ರೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ, ಬಟ್ ನನಗೆ ಆಯಿಲ್ ಮಸಾಜ್ ಮಾಡುವಷ್ಟು ಟೈಮ್ ಇರಲಿಲ್ಲ, ಆಲ್ರೆಡಿ ಲೇಟ್ ಆಗಿತ್ತು. ಈವನ್ ನಾನು ತುಂಬ ಟಯರ್ಡ್ ಆಗಿದ್ದೆ ಅಂತ ಹೇಳಿ ನಾನು ಜಸ್ಟ್ ವೆಟ್ ಟಿಶ್ಯೂಯಿಂದಾನೆ ಲೈಟಾಗಿ ಎಲ್ಲದನ್ನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೆಂಗೆ ಅನಿಸ್ತು ವೀಡಿಯೋ, ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೋಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.